ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ನಮ್ಮನೆ ವ್ಲಾಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಅಡುಗೆ ಸ್ಟಾರ್ಟ್ ಮಾಡೋಣ. ಏನು ಮಾಡ್ತಿದ್ದೀನಿ ಅಂದರೆ, ಮೊದಲನೇದಾಗಿ ನಾನು ಮಾಡ್ತಾಯಿದ್ದೀನಿ ಅವರೆಕಾಳು ಚಿಕನ್ ಸಾಂಬಾರ್. ಮತ್ತು ಎರಡನೇದಾಗಿ ನಾನು ಮಾಡ್ತಿರೋದು ಅವರೆಕಾಳು ಚಿಕನ್ ಮೊಟ್ಟೆ ಸಾಂಬಾರ್. ಸೊ ಎರಡು ತುಂಬಾ ಚೆನ್ನಾಗಿದೆ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮೊದಲನೇದಾಗಿ ನಾನು ಮಾಡ್ತಿರೋಂಥ ರೆಸಿಪಿ ಬಂದುಬಿಟ್ಟು ಅವರೆಕಾಳು ಚಿಕನ್ ಸಾಂಬಾರ್. ಸೊ ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಮೂರು ಟೊಮೆಟೊ ಮೀಡಿಯಮಾಗಿ ಹಚ್ಚಿಟ್ಕೊಂಡಿದ್ದೀನಿ, ಎರಡು ಆನಿಯನ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಫ್ ಸ್ಪೂನ್ ಗಸಗಸೆ, ಎರಡು ಇಂಚು ಚಕ್ಕೆ, 8-9 ಲವಂಗ, 1 ಏಲಕ್ಕಿ, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ. ಇಷ್ಟನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ನುಣ್ಣಗೆ. ನೆಕ್ಸ್ಟು ನಾನು ಎಣ್ಣೆ ತೊಗೊಂಡಿದ್ದೀನಿ, 4 ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 3 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ನೆಕ್ಸ್ಟು ಅರ್ಧ ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಸಾಂಬಾರಿಗೆ, ಫ್ರೈಗೆ. 2 ಸ್ಪೂನ್ ಚಿಕನ್ ಮಸಾಲ ಎವರೆಸ್ಟು, 1/2 ಸ್ಪೂನ್ ಅರಿಶಿನ, 1 ಸ್ಪೂನ್ ಚಿಲ್ಲಿ ಪೌಡರ್, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಧನಿಯಾ ಪುಡಿ. ಸೊ ಇಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಇದ್ಕಿದ ಬೇಳೆ ತೊಗೊಂಡಿದ್ದೀನಿ, ಸುಲಿದು ನೆನೆಸಿ ಇದ್ಕಿರೋಂಥ ಅವರೆಕಾಳಿದು. ಹಾಗೆ ನೆಕ್ಸ್ಟು 1 ಕೆಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ, ಸ್ಕಿನ್ಲೆಸ್ ಚಿಕನ್ ಇದು, ನಾನು ಯಾವಾಗಲೂ ಸ್ಕಿನ್ಲೆಸ್ ಚಿಕನ್ ಯೂಸ್ ಮಾಡೋದು. ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ರೆಸಿಪಿನ. ಕುಕ್ಕರ್ ಇಟ್ಕೊಳ್ಳೋಣ, ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಕುಕ್ಕರ್ ಸ್ವಲ್ಪ ಬಿಸಿ ಆಗಲಿ, ಬಿಸಿಯಾಗಿದೆ. ಇವಾಗ ಅಡುಗೆ ಎಣ್ಣೆ ಆ್ಯಡ್ ಮಾಡ್ಕೊಳ್ಳೋಣ, 4 ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಲಿ, ಎಣ್ಣೆ ಬಿಸಿಯಾಗಿದೆ, ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿನ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಆಗಿದೆ, ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ. ಚಿಕನ್ನ ನೀಟಾಗಿ ತೊಳೆದಿಟ್ಕೊಂಡಿರಬೇಕು. ಅವರೆಕಾಳು ಸೀಸನ್ ಇದ್ದಾಗ ಮಿಸ್ಸೇ ಮಾಡಬೇಡಿ ಈ ರೆಸಿಪಿನ. ಒಂದ್ಸಲ ಮಾಡಿ ನೀವು ಪದೇ ಪದೇ ಮಾಡ್ತಾನೇ ಇರ್ತೀರ, ಯಾಕಂದರೆ ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ. ಅವರೆಕಾಳು ಸೀಸನ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಇದನ್ನ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಏನು ಆಯಿಲ್ ಇದೆ, ಈರುಳ್ಳಿ ಇದೆ, ಅದ್ರ ಜೊತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಜಾಸ್ತಿ ಸ್ಕಿನ್ಲೆಸ್ ಚಿಕನ್ ಯೂಸ್ ಮಾಡೋದು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟು ಇದಕ್ಕೆ ನಾನು ಅರಿಶಿನ ಆ್ಯಡ್ ಮಾಡ್ತಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ, ಅರಿಶಿನ ಆ್ಯಡ್ ಮಾಡಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನಿಗೆಲ್ಲ ಹಿಡಿಬೇಕು ಅರಿಶಿನ, ಎಣ್ಣೆ, ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಲಿ. ಒಂದೊಂದೇ ಸ್ಟೆಪ್ಪು ನೀಟಾಗಿ ತೋರಿಸ್ತೀನಿ. ಅರಿಶಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ಹಾಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಇದನ್ನು ಕೂಡ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಹಿಡಿಯೋ ಹಾಗೆ ಒಂದೊಂದೇ ಸ್ಟೆಪ್ಪಲ್ಲಿ ತೋರಿಸ್ತೀನಿ. ಎಲ್ಲ ಒಟ್ಟಿಗೆ ಹಾಕಿ ನಾನು ತೋರಿಸ್ತಿಲ್ಲ, ನೀಟಾಗೆಲ್ಲ ಫ್ರೈ ಆಗಬೇಕು, ಚಿಕನಿಗೆ ಹಿಡಿಬೇಕು, ಹಾಕಿ ತೋರಿಸ್ತಿದ್ದೀನಿ ನಾನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ, ಈರುಳ್ಳಿ, ಎಣ್ಣೆ ಎಲ್ಲ ನೀಟಾಗಿ ಇಳಿದು ಚಿಕನಿಗೆ. ನಾವು ಈ ಥರ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಸಾಂಬಾರಂತೂ. ಹಿಡಿದಿದೆ ಎಲ್ಲ ಫುಲ್ಲು ಚಿಕನಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ
ಈಗ ಇದ್ಕಿರೋಂಥ ಅವರೆಕಾಳು ಹಾಕ್ಕೋತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಹೊತ್ತು ಚಿಕನ್ ಜೊತೆ ಬೇಯಲಿ, ಸೊ ದಟ್ ಕಾಳಿಗೂ ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಎಣ್ಣೆ ಎಲ್ಲ ನೀಟಾಗಿ ಸೆಟ್ ಆಗುತ್ತೆ. ಇದನ್ನು 2 ಮಿನಿಟ್ಸ್ ಹಾಗೆ ಬಿಡೋಣ. ಸೊ ಅವರೆಕಾಳು ಚಿಕನ್ನು ಎಲ್ಲ ಹೊಂದ್ಕೊಳ್ಳಿ, ನೀಟಾಗಿ ಹೊಂದ್ಕೊಂಡಾಗಿದೆ. ಈಗ ಇದಕ್ಕೆ ನಾನು ಆಗಲೇ ಹೇಳ್ದಾಗೆ ಧನಿಯಾ ಪುಡಿ, ಗರಂ ಮಸಾಲ, ಚಿಕನ್ ಮಸಾಲ, ಅಚ್ಚಕಾರದ ಪುಡಿ ಎಲ್ಲ ಸೇರಿಸ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ, ಎಲ್ಲ ಚಿಕನ್ನಿಗೆ ಕಾಳಿಗೆ ಎಲ್ಲ ಚೆನ್ನಾಗಿ ಹಿಡಿಬೇಕು. ಮಾಡಿಕೊಂಡು ಇದನ್ನು 2 ಮಿನಿಟ್ಸ್ ಬಿಡೋಣ. ಸೊ ಇವಾಗ ಉಪ್ಪು ಖಾರ ಎಲ್ಲ ನೀಟಾಗಿ ಕಾಳಿಗೆ ಚಿಕನ್ನಿಗೆ ಎಲ್ಲ ಹಿಡೀಲಿ. ಸೊ ಅಷ್ಟರೊಳಗಡೆ ನಾವಿವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ನಾನು ಆಗಲೇ ಹೇಳ್ದಂಗೆ ಈ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಗ್ರೈಂಡ್ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ನಲ್ಲಿ. ಗ್ರೈಂಡ್ ಮಾಡ್ಕೊಂಡಾಗಿದೆ. ಸೊ ನೋಡಿ, ಏನು ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಅದನ್ನು ಈಗ ಚಿಕನ್ ಆ್ಯಡ್ ಮಾಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೆ 2 ನಿಮಿಷ 1 ನಿಮಿಷ ಗ್ಯಾಪ್ ಬಿಟ್ಟು ಮಾಡ್ತಿರೋದು ಅಂತ ಅಂದರೆ ನೀಟಾಗಿ ಚಿಕನ್ನು ಕಾಳು ಎಲ್ಲ ಹೊಂದ್ಕೊಳ್ಳುತ್ತೆ. ಸೊ ಹಾಗಾಗಿ ಗ್ಯಾಪ್ ಬಿಟ್ಟು ಮಾಡ್ತಿರೋದು. ಸೊ ಎಲ್ಲ ಇಂಗ್ರೀಡಿಯೆಂಟ್ಸು ಒಟ್ಟಿಗೆ ಹಾಕಿ ಮಾಡಿಬಿಟ್ರೆ ಯಾವುದಕ್ಕೂ ಸೆಟ್ ಆಗೋಲ್ಲ, ಸುಮ್ಮನೆ ಏನೋ ಒಂದು ತಿನ್ನಬೇಕು ಹಾಗಾಗುತ್ತೆ. ಸೊ ನಾನು ಹೇಳಿದಾಗೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋದರೆ ಕಾಳಿಗೂ ಚಿಕನಿಗೂ ಎಲ್ಲ ನೀಟಾಗಿ ಹೊಂದುತ್ತೆ, ಹಾಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀರು ಆ್ಯಡ್ ಮಾಡ್ತಾ ಇದ್ದೀನಿ, 1 ಬೌಲಷ್ಟು ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ಸಾಂಬಾರ್ ಮಾಡ್ತಿರೋದ್ರಿಂದ ಸ್ವಲ್ಪ ತಿಳಿ ಇರಲಿ, ನಿಮಗೆ ಗಟ್ಟಿ ಬೇಕು ಅಂತ ಅಂದರೆ ನೀರು ಕಮ್ಮಿ ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನು ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಾಗಿದೆ. ಸೊ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 3 ವಿಸಿಲ್ ಕೂಗ್ಸೋಣ. ಈಗ ನಾನು 3 ವಿಸಿಲ್ ಕೂಗಿಸ್ತೀನಿ, ಸೊ ದಟ್ ಚಿಕನ್ ತುಂಬ ಸಾಫ್ಟ್ ಆಗುತ್ತೆ, ಹಾಗೆ ಕಾಳು ಕೂಡ ನೀಟಾಗಿ ಬೇಯುತ್ತೆ, ಹೊಂದ್ಕೊಳ್ಳುತ್ತೆ ನೀಟಾಗಿ. 3 ವಿಸಿಲ್ ಕೂಗ್ಸೋದ್ರಿಂದ ಚಿಕನ್ನು ಕಾಳು ಎಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ. ಆಯಿತು 3 ವಿಸಿಲು. ಸೊ ನೋಡಿ, ಸಾಂಬಾರ್ ರೆಡಿ ಇದೆ, ವಿಸಿಲ್ ಔಟ್ ಮಾಡಿದ್ದೀನಿ. ನೀಟಾಗಿ ಸಾಂಬಾರ್ ಥರ ಆಗಿದೆ ತೆಳ್ಳಗೆ. ನಾ ಹೇಳ್ದಂಗೆ ನಿಮಗೆ ಗಟ್ಟಿ ಬೇಕು ಅಂದರೆ ನೀರನ್ನ ಸ್ವಲ್ಪ ಕಮ್ಮಿ ಹಾಕ್ಕೋಬೇಕು. ನೋಡಿ ಹೇಗೆ ಕಾಣಿಸ್ತಿದೆ, ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟ್ ಅಂತೂ. ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಮಾಡಾದಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಗಿತ್ತು ಅಂತ. ಸೊ ನೆಕ್ಸ್ಟ್ ಇವಾಗ 2ನೇ ರೆಸಿಪಿ ನೋಡೋಣ. ಇದಕ್ಕೇ ಇವಾಗ ಈ ಸಾಂಬಾರಿಗೇನೆ ನಾನು ಮೊಟ್ಟೆ ಹಾಕಿ ಮಾಡ್ತೀನಿ. ಇದಕ್ಕೆ ನಾನು 3 ಮೊಟ್ಟೆ ತೊಗೊಂಡಿದ್ದೀನಿ, ನೀವು ಬೇಕಾದರೆ 5-6 ತೊಗೋಬೋದು. ನಾನು ಇಲ್ಲಿ 3 ಮೊಟ್ಟೆ ತೊಗೊಂಡಿದ್ದೀನಿ. ಮಾಡಿ ಇಟ್ಕೊಂಡಿರೋಂಥ ಅವರೆಕಾಳು ಚಿಕನ್ ಸಾಂಬಾರ್ ಇದೆಯಲ್ಲ, ಅದನ್ನು ಬಿಸಿ ಮಾಡ್ಕೊಳ್ಳೋಣ. ಈಗ ಬಿಸಿ ಇಟ್ಕೊಂಡಿದ್ದೀನಲ್ಲ, ಇದಕ್ಕೆ ನಾನು ಇವಾಗ ಮೊಟ್ಟೆ ಆ್ಯಡ್ ಮಾಡ್ತೀನಿ. ಆವಾಗಲೇ ನಾನು ವಿಸಿಲ್ ಔಟ್ ಮಾಡಿದ್ನಲ್ಲ, ಸೊ ಅದಕ್ಕೆ ಮತ್ತೆ ನಾನು ಬಿಸಿ ಇಟ್ಕೊಂಡು ಇವಾಗ ಎಗ್ ಆ್ಯಡ್ ಮಾಡ್ತಾ ಇದ್ದೀನಿ. ಎಗ್ ಆ್ಯಡ್ ಮಾಡ್ತೀವಲ್ಲ, ಜಾಸ್ತಿ ತಿರುಗಿಸ್ಕೊಳ್ಳೋದು ಬೇಡ, ಒಡೆದೋಗ್ಬಿಡುತ್ತೆ ಎಗ್ ಫುಲ್ಲು, ಒಂಥರ ಸ್ಮ್ಯಾಶ್ ಥರ ಆಗಿಬಿಡುತ್ತೆ. ಸೊ ಹಾಕಬೇಡ,
ಎಗ್ ಸಿಗೋ ಹಾಗೆ ಇರಲಿ. ಸೊ ಜಸ್ಟ್ ಎಗ್ ಒಳಗಡೆ ಇಳಿಲಿ ಅಂತ ನಾನು ಹಂಗೆ ತಿರುಗಿಸ್ತಾ ಇದ್ದೀನಿ. 5 ಮಿನಿಟ್ಸ್ ಬಿಡಿ, ಸಾಕು, ಜಾಸ್ತಿ ಬೇಡ, ಜಸ್ಟ್ 5 ಮಿನಿಟ್ಸ್ ಸಾಕು. 5 ಮಿನಿಟ್ಸ್ ಕುದ್ದಾದಮೇಲೆ ಚೆಕ್ ಮಾಡಿ. ಮೊಟ್ಟೆ ಬೆಂದಿದೆಯಾ ಅಂತ ಚೆಕ್ ಮಾಡಿ ಒಂದ್ಸಲ ನೋಡಿ, ತೋರಿಸ್ತೀನಿ ನೋಡಿ. ಬೆಂದಿದೆ ಮೊಟ್ಟೆ, ಈ ಥರ ಬೇಯಬೇಕು ಮೊಟ್ಟೆ. ವಿಸಿಲೆಲ್ಲ ಹಾಕೆಲ್ಲ ಕೂಗ್ಸೋದು ಬೇಡ, ಜಸ್ಟ್ ನನ್ನ ಪ್ಲೇಟು ಮುಚ್ಚಿದೆ ಅಷ್ಟೆ, ಕುದಿಲಿ ಅಂದ್ಬಿಟ್ಟು ಮುಚ್ಚಿದ್ದೆ. ನನ್ನ ವಿಸಿಲೆಲ್ಲ ಏನೂ ಹಾಕಿಲ್ಲ, ವಿಸಿಲ್ ಹಾಕೋದು ಬೇಡ. ನೋಡಿ ಹೇಗಿದೆ ಟೇಸ್ಟ್, ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇದನ್ನಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಮಿಸ್ ಮಾಡಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.